श्री गुरुभ्यो नमः। अखिल विभुतवंद्यं विश्वरूपं सुरेशं अभयवरदहस्तं पंकजाक्षं रमेशं जलधर निभकांतिं श्रीमहिभ्यां समेतं परमपुरुषमाध्यं वेंकटेशं नमामि। ज्ञानानंदमयं देवं निर्मलिं स्फटिकाकृतिं आधारं सर्वविद्यानां हयग्रीवमुपास्महे। श्री हरि गुरुभ्यो नमः। एल्ला आध्यात्मीय बंधुगळिगे दीपावली हब्बद हार्दिक शुभाशयगळु। ಹಾಗೆ ಇವತ್ತಿನ ದಿನ ದೀಪಾವಳಿ ಆಚರಣೆಯ ವಿಶೇಷತೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿದುಕೊಳ್ಳುವಂತಹ ಕಿಂಚಿತ್ ಪ್ರಯತ್ನವನ್ನು ನಾವು ಮಾಡೋಣ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ, ಏನಂದರೆ ಯದೇವ ಶ್ರದ್ಧೆಯ ಕರೋತಿ ವಿದ್ಯೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಒಂದು ಮಾತಿದೆ. ಇದರ ಅರ್ಥ ಏನು ಕೇಳಿದರೆ, ಯಾವುದೇ ಕೆಲಸ ಮಾಡುವಾಗ ಕೂಡ ಯದೇವ ಶ್ರದ್ಧೆಯ ಕರೋತಿ, ಪ್ರಥಮವಾಗಿ ನಮಗೆ ಶ್ರದ್ಧೆ ಇರಬೇಕು, ವಿದ್ಯೆಯ ಕಲಿತು ಮಾಡಬೇಕು, ಉಪನಿಷದ ಯಾಕೆ ಮಾಡುವುದಂತ ಗೊತ್ತಿದ್ದು ಮಾಡಬೇಕು, ಆಗ ಮಾತ್ರ ಆ ಕೆಲಸಕ್ಕೆ ಮಹತ್ವ ಬರುವುದು ಅಂತ ಹೇಳ್ತದೆ. ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಒಂದು ಆಚರಣೆಗಳನ್ನು ಅಥವಾ ಅದರ ಹಿನ್ನೆಲೆಯನ್ನು ಅಥವಾ ಅದರ ಶಾಸ್ತ್ರೀಯ ಪರಿಧಿಗಳನ್ನು ನಾವು ನೋಡ್ತಾ ಬರೋದಾದರೆ ಇದನ್ನು ಹಬ್ಬಗಳ ರಾಜ ಅಂತ ಹೇಳ್ತೇವೆ. ಯಾಕೆ ಕೇಳಿದರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದ ಸಂಪ್ರದಾಯದಲ್ಲಿ ಸಾವಿರಾರು ರೀತಿಯ ಹಬ್ಬಗಳಿದ್ದರೂ ಕೂಡ ದೀಪಾವಳಿ ಏಕೈಕ ಹಬ್ಬ. ಇಡೀ ಆಸೇತು ಹಿಮಾಚಲ ಪರ್ಯಂತವಾಗಿ ಆಚರಣೆ ಮಾಡುವಂತಹ ಏಕೈಕ ಹಬ್ಬ ಅಂತ ಹೇಳಿದರೆ ದೀಪಾವಳಿ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಅದರ ಆಚರಣೆಗಳು ಅಥವಾ ಆಚರಣೆಗಳ ವೈವಿಧ್ಯತೆಗಳು ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ಕೂಡ ಅದರದ್ದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಆದರೂ ಕೂಡ ಸಾಮಾನ್ಯವಾಗಿ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ಒಂದೊಂದೇ ಕಾಲಘಟ್ಟವನ್ನು ಅಥವಾ ಒಂದೊಂದೇ ಆಚರಣೆಗಳನ್ನು ನೋಡ್ತಾ ಬರುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಪ್ರಥಮವಾಗಿ ಪ್ರಾರಂಭ ಆಗುವುದು ದೀಪಾವಳಿಯಲ್ಲಿ ಕೇಳಿದರೆ ಆಶ್ವಿಜ ಕೃಷ್ಣ ತ್ರಯೋದಶಿಯ ದಿನ. ಅದಕ್ಕೆ ಆ ದಿನ ನಮಗೆ ಯಮದೀಪ ಅಥವಾ ಆಕಾಶದೀಪ ಅಥವಾ ಇತ್ಯಾದಿ ಹೆಸರುಗಳಿಂದ ಅದನ್ನು ಕರೆಯುವುದು ಕೂಡ ಇದೆ. ಆ ದಿನದ ಆಚರಣೆಯ ವಿಶೇಷತೆಗಳು ಏನು ಕೇಳಿದರೆ, ಪ್ರಥಮವಾಗಿ ಪ್ರತಿನಿತ್ಯವೂ ಕೂಡ ನಾವು ಸಾಯಂಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ದೀಪಗಳನ್ನು ದೇವರ ಕೋಣೆಯಲ್ಲಿ ಅಥವಾ ಸಾಯಂಕಾಲದಲ್ಲಿ ಪ್ರತಿನಿತ್ಯ ತುಳಸಿಯ ಸನ್ನಿಧಾನದಲ್ಲಿ ದೀಪಗಳನ್ನಿಟ್ಟು ನಮ್ಮ ಸುಖ ಸಂಪತ್ತುಗಳಿಗೆ ಪ್ರಾರ್ಥಿಸ್ತೇವೆ. ಆದರೂ ಕೂಡ ಆ ದಿನ ವಿಶೇಷವಾಗಿ ನಾವು ಯಮದೀಪ ಅಂತ ಒಂದು ತುಳಸಿಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಆ ಯಮದೇವರನ್ನು ಪ್ರಾರ್ಥಿಸುವ ಕ್ರಮ. ಯಾಕೆ ಕೇಳಿದರೆ, ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಬರೋದಾದರೆ ನಮಗೆ ಪಿತೃಪಕ್ಷದಲ್ಲಿ ಅಂದರೆ ನವರಾತ್ರಿಗಿಂತ 15 ದಿನ ಹಿಂದೆ, ಅದು ಇಡೀ ಪಿತೃಪಕ್ಷ 15 ದಿನ, ಆ ಸಮಯದಲ್ಲಿ ನಮ್ಮ ಎಲ್ಲ ಹಿರಿಯರು ಪೂರ್ವಜರು ಕೂಡ ಭೂಮಿಗೆ ಬರುವಂತಹ ಕ್ರಮ. ಅವರೆಲ್ಲರೂ ಕೂಡ ಮರಳಿ ಪುನಃ ಅವರ ಪಿತೃಲೋಕಕ್ಕೆ ನಿರ್ಗಮಿಸುವ ಕಾಲದಲ್ಲಿ ಅವರಿಗೆ ನಾವು ದೀಪಗಳನ್ನ ಬೆಳಗಿಸಿ ಆ ಯಮದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ನಾವು ಪುನಃ ಅವರ ಲೋಕಕ್ಕೆ ಹೋಗಲಿಕ್ಕೆ ದಾರಿಯನ್ನು ತೋರಿಸಿಕೊಡುವಂತಹ ಒಂದು ಚಿಂತನೆಯು ಕೂಡ ಇದರಲ್ಲಿದೆ. ಅದಲ್ಲದೆ ಕೂಡ ನಾವೆಲ್ಲ ಹಿರಿಯರಿಗೂ ಕೂಡ ಅವರು ಈ ಮನೆಯಲ್ಲಿ ಕಂಡಂತಹ ಕನಸುಗಳು ಅಥವಾ ಅವರ ಸಂಕಲ್ಪಗಳು ಅಥವಾ ಅವರ ಏನೊಂದು ಶಾಸ್ತ್ರೀಯ ಪರಿಧಿಗಳನ್ನು, ಶಾಸ್ತ್ರೀಯ ಒಂದು ಮಾರ್ಗವನ್ನು ಆಚರಣೆಯನ್ನು ಹಾಕಿಕೊಟ್ಟಿದ್ದಾರೆ, ಅದು ಇವತ್ತಿಗೂ ಕೂಡ ಅವರ ಮನೆಯಲ್ಲಿ ಸುಲಲಿತವಾಗಿ ನಡೀತಾ ಇದೆ ಅನ್ನುವುದನ್ನು ತಿಳಿಸಿಕೊಡ್ಲಿಕ್ಕೋಸ್ಕರ ಕೂಡ ಆಗಿ ಆ ದೀಪವನ್ನು ಬೆಳಗಿಸುವ ಕ್ರಮ. ಅದಲ್ಲದೆ ಇನ್ನೊಂದು ಆಕಾಶ ದೀಪ ಅಂತ ಹೇಳ್ತೇವೆ. ಆಕಾಶ ದೀಪ ಅಂತ ಹೇಳಿದರೆ ಅದಕ್ಕೆ ಗೂಡು ದೀಪ ಅಂತ ಕೂಡ ಒಂದು ಪ್ರಾಂತೀಯ ಭಾಷೆಯಲ್ಲಿ ಹೇಳುವಂಥ ಕ್ರಮ ಕೂಡ ಉಂಟು. ಗೂಡು ದೀಪ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅಲ್ಲ, ಇವತ್ತಿನ ಕಾಲದಲ್ಲಿಯೂ ಕೂಡ ಆ ಬಿದಿರಿನ ಕಡ್ಡಿಯಿಂದ ಅಷ್ಟಕೋಣವನ್ನು, ಷಟ್ಕೋಣವನ್ನು ಅಥವಾ ಇತ್ಯಾದಿ ಒಂದು ಚಿತ್ರಗಳನ್ನು ಅಥವಾ ಒಂದು ರಚನೆಯನ್ನು ಮಾಡಿಕೊಂಡು ಅದರ ಒಳಗೆ ಒಂದು ಸಗಣಿಯ ಬೆರಣಿಯನ್ನು ಮಾಡಿ ಅದರ ಮೇಲೆ ದೀಪವನ್ನು ಬೆಳಗಿಸಿ ಅದನ್ನು ಮೇಲಕ್ಕೆ ಇಟ್ಟು, ಅಂದರೆ ನಮ್ಮ ತುಳಸಿಯ ಮನೆಯ ಹೊರಗೆ ಅಂಗಳದಲ್ಲಿ ಮೇಲಕ್ಕೆ ಇಟ್ಟು ಅದನ್ನು ನಾವು ಎಲ್ಲ ಪಿತೃಗಳಿಗೂ ಕೂಡ, ಎಲ್ಲ ನಮ್ಮ ಪೂರ್ವಜರಿಗೂ ಕೂಡ ಮೇಲೆ ಹೋಗಲಿಕ್ಕೆ ಪುನಃ ಅವರ ಪಿತೃಲೋಕವನ್ನು ತಲುಪಲಿಕ್ಕೆ ದಾರಿ ಮಾಡಿಕೊಡುವಂತಹ ಒಂದು ಸಂಪ್ರದಾಯ. ಅದು ಅಲ್ಲದೆ ಆ ತ್ರಯೋದಶಿಯ ಇನ್ನೊಂದು ಪ್ರಧಾನವಾದ ಆಚರಣೆ ಏನು ಕೇಳಿದರೆ, ನಮಗೆ ಚತುರ್ದಶಿಗೆ ಬೇಕಾದಂತಹ ತೈಲಾಭ್ಯಂಗಕ್ಕೆ ಬೇಕಾದಂತಹ ಜಲಪೂರಣೆಯನ್ನು ಮಾಡುವಂಥದ್ದು. ಜಲಪೂರಣೆ ಅಂತ ಹೇಳಿದರೆ ನಾವು ಕೆರೆಯಿಂದಲೋ ಅಥವಾ ಬಾವಿಯಿಂದಲೋ ನಾವು ನೀರನ್ನು ತುಂಬಿಕೊಂಡು ಬಂದು ನಮ್ಮ ಮನೆಯಲ್ಲಿ ಎಲ್ಲ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಆ ಮನೆಯ ನಮ್ಮ ಸ್ನಾನಗೃಹದಲ್ಲಿ ಹಂಡೆ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಅದನ್ನೆಲ್ಲ ಆಮ್ಲಗಳಿಂದ ಶುಚಿಗೊಳಿಸಿ ಅದಕ್ಕೆ ಶೃಂಗಾರಗಳನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ನೀರನ್ನು ಪೂರಣೆ ಮಾಡಿಕೊಂಡು ಅದಕ್ಕೆ ಪಂಚತ್ವಕಗಳು ಅಂತ ಹೇಳ್ತೇವೆ, ಅಂದರೆ ಅಶ್ವತ್ಥ, ಜಂಬು, ಪ್ಲಕ್ಷ ಇತ್ಯಾದಿ ವೃಕ್ಷದ
ಮರದ ತೊಗಟೆಯನ್ನು ಅದರಲ್ಲಿ ಹಾಕಿ ಅದನ್ನ ಅದರಲ್ಲಿ ವರುಣನನ್ನ ಮತ್ತೆ ಗಂಗಾದಿ ನದಿಗಳನ್ನು ಪೂಜಿಸುವಂತಹ ಕ್ರಮ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು ಅಂತ ಎಲ್ಲ ಸಪ್ತಮಹಾನದಿಗಳ ಸಾನ್ನಿಧ್ಯಗಳು ಈ ನೀರಿನಲ್ಲಿ ಸನ್ನಿಹಿತವಾಗಲಿ ಅಂತ ಪ್ರಾರ್ಥನೆ. ಒಂದೆಡೆಯಾದರೆ ಆಯಾತು ವರುಣಶೀಘ್ರಂ ಪ್ರಾಣೀನಾಂ ಪ್ರಾಣರಕ್ಷಕಃ ಅತುಲ್ಯ ಬಲವಾನತ್ರ ಸರ್ವದುಷ್ಟಪ್ರಶಾಂತಯೇ ಅಂತ ಎಲ್ಲ ನಮ್ಮ ದೇಹದಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳು ದೂರವಾಗಲಿ ಅಂತ ವರುಣನನ್ನು ಪ್ರಾರ್ಥಿಸಿ ಹಾಗೂ ಆ ಗಂಗಾದಿ ನದಿಗಳ ಸಾನ್ನಿಧ್ಯಗಳು ಆ ನೀರಿನಲ್ಲಿ ಸನ್ನಿಹಿತವಾಗಲಿ ಅಂತ ಪ್ರಾರ್ಥನೆ ಮಾಡಿ ನಾವೆಲ್ಲ ತ್ವಕಗಳನ್ನು ಎಲ್ಲ ಒಂದು ಔಷಧೀಯ ಗುಣ ಇರುವಂತಹ ತ್ವಕಗಳನ್ನು ಆ ನೀರಿನಲ್ಲಿ ಇಟ್ಟು ಬೆಳಗ್ಗೆ ಚಂದ್ರೋದಯಕ್ಕೆ ಆಗುವಾಗ, ಅಂದರೆ ಸಾಮಾನ್ಯವಾಗಿ ಚಂದ್ರೋದಯ ಬೆಳಗ್ಗೆ 5 ಗಂಟೆಯ ಆಸ್ಪಾಸಿನಲ್ಲಿ ಇರ್ತದೆ, ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಸ್ನಾನವನ್ನು ಮಾಡುವಂತಹ ಕ್ರಮ. ಹಾಗೆ ಇದೊಂದು ತ್ರಯೋದಶಿಯ ಒಂದು ಪ್ರಾಧಾನ್ಯತೆ. ಇನ್ನು ಅದರ ಮುಂದಿನ ದಿನ ಬರುವಂಥದ್ದು ಏನು ಕೇಳಿದರೆ ನರಕ ಚತುರ್ದಶಿ ಅಂತ. ನರಕ ಚತುರ್ದಶಿ ಅಂತ ಹೆಸರೇ ಹೇಳ್ತದೆ. ನರಕಾಸುರನನ್ನು ಸಂಹಾರ ಮಾಡಿ ಆ ಕೃಷ್ಣ ಪುನಃ ದ್ವಾರಕೆಗೆ ಮರಳಿದಾಗ ಇಡೀ ದ್ವಾರಕೆಯ ಜನರು ಅವನಿಗೆ ತೈಲವನ್ನು ಇಡೀ ಅವನ ಮೈಗೆ ಹಚ್ಚಿಕೊಂಡು ಅವನಿಗೆ ತೈಲಾಭ್ಯಂಗವನ್ನು ನಡೆಸಿ ಸಂಭ್ರಮಿಸಿದರು ಅಂತ ನಮಗೆ ಶಾಸ್ತ್ರ ಹೇಳ್ತದೆ. ಆ ನರಕಾಸುರನ ಕಥೆಯು ಕೂಡ ಬಹಳ ರೋಚಕವಾದಂತಹ ವಿಶೇಷವಾದಂತಹ ಕಥೆ ಮಹಾಭಾರತದಲ್ಲಿ ಬರ್ತದೆ. ಯಾಕೆ ಕೇಳಿದರೆ ನರಕಾಸುರ ಯಾರು ಕೇಳಿದರೆ ಜರಾಸಂಧನಿಗೆ ಇಬ್ಬರು ಅವನ ಎಲ್ಲ ಕೆಟ್ಟ ಕಾರ್ಯಗಳಲ್ಲಿ ಸಹಕಾರ ಮಾಡಿದವರು ಇಬ್ಬರು ಜರಾಸಂಧನಿಗೆ. ಯಾರು ಕೇಳಿದರೆ ಒಂದು ಕಂಸ, ಇನ್ನೊಂದು ನರಕಾಸುರ. ಆ ನರಕಾಸುರ ಏನು ಮಾಡಿದ ಕೇಳಿದರೆ ಈ ಜರಾಸಂಧ ಎಲ್ಲ ಒಂದು ರಾಜಕುಮಾರರನ್ನು ಅಪಹಾರ ಮಾಡಿ 22,800 ರಾಜಕುಮಾರರನ್ನು ಅಪಹಾರ ಮಾಡಿ ಅವನು ರುದ್ರಯಾಗಕ್ಕೆ ಬಲಿ ಕೊಡಲಿಕ್ಕೆ ಸಿದ್ಧತೆ ನಡೆಸ್ತಾ ಇರಬೇಕಾದ್ರೆ ಆವಾಗ ಒಂದು ಪುತ್ರಿಪುತ್ರಿಕಾ ಧರ್ಮ ಅಂತ ಹೇಳುವಂತಹ ಒಂದು ಸಂಪ್ರದಾಯ ಆವಾಗ ವಾಡಿಕೆಯಲ್ಲಿತ್ತು. ಆಗ ಜರಾಸಂಧನ ವಿಷಯ ಏನು ಕೇಳಿದರೆ ಅವನು ಒಂದು ಧೋರಣೆ ಏನು ಕೇಳಿದರೆ ನಾನು ನನ್ನ ಕಾರ್ಯ ಸಾಧನೆಗೋಸ್ಕರವಾಗಿ ಯಾವುದೇ ಸ್ತ್ರೀಯನ್ನು ದೂಷಿಸುವುದಿಲ್ಲ ಅಥವಾ ಯಾವುದೇ ಸ್ತ್ರೀಯನ್ನು ನಾನು ಅವರಿಗೆ ಹಾಳನ್ನು ಮಾಡುವುದಿಲ್ಲ ಅನ್ನುವಂಥದ್ದು ಅವನದೊಂದು ಧೋರಣೆ ಆಗಿತ್ತು. ಅದಕ್ಕೆ ಪೂರಕವಾಗಿ ಹೇಳಿಕೊಂಡು ಆ ನರಕಾಸುರ ಏನು ಮಾಡ್ತಾನೆ ಎಲ್ಲ ರಾಜಕುಮಾರಿಯರನ್ನು ಈಗಿನ ಕಾಲದ ಒಂದು ನಾವು ದಕ್ಷಿಣ ಭಾರತ ಎಲ್ಲ ಜರಾಸಂಧ ಕಂಸನ ಕೈಯಲ್ಲಿದ್ದರೆ ಉತ್ತರ ಭಾರತ ಅನ್ನುವಂಥದ್ದು ಏನುಂಟು ಅದರಲ್ಲಿ ಪ್ರಧಾನವಾಗಿ ಹೇಳ್ತದೆ. ನಾವೀಗ ನಾರ್ತ್ ಈಸ್ಟ್ ಅಂತ ಏನು ಹೇಳ್ತೇವೆ ಅಸ್ಸಾಂ ಮಣಿಪುರ ನಾಗಾಲ್ಯಾಂಡ್ ರಷ್ಯಾ ಮಂಗೋಲಿಯಾ ಆ ಎಲ್ಲ ಪ್ರದೇಶಗಳು ಕೂಡ ಈ ನರಕಾಸುರನ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು. ಅವನು ಆ ಅಸ್ಸಾಂ ದೇಶದ ಕಣಿವೆಗಳಲ್ಲಿ ಆ ಎಲ್ಲ ರಾಜಕುಮಾರಿಯರನ್ನು ಸಂಗ್ರಹಿಸಿಟ್ಟುಕೊಂಡು ಬಂಧನದಲ್ಲಿಟ್ಟುಕೊಂಡು ಅವನು ಅವರನ್ನು ಹಿಂಸಿಸ್ತಾ ಇದ್ದ. ಆಗ ಎಲ್ಲ ಆ ಹೆಣ್ಣು ಮಕ್ಕಳ ತಂದೆ ತಾಯಿಯಂದಿರು ಕೃಷ್ಣನ ಹತ್ರ ಹೋಗಿ ಅವರ ಮೊರೆಯನ್ನು ಅವರ ಪ್ರಾರ್ಥನೆಯನ್ನಿಟ್ಟಾಗ ಕೃಷ್ಣ ಸತ್ಯಭಾಮೆಯ ಸಹಿತವಾಗಿ ಸತ್ಯಭಾಮೆಯ ಹತ್ರೆಯೂ ಕೂಡ ಒಂದು ಯುದ್ಧವನ್ನು ಮಾಡಿಸಿಕೊಂಡು ಆ ನರಕಾಸುರನನ್ನು ವಧೆ ಮಾಡಿ ಪುನಃ ಅವರು ಎಲ್ಲ ರಾಜಕುಮಾರಿಯರನ್ನು ಬಿಡಿಸಿಕೊಂಡು ಬರಬೇಕಾದ್ರೆ ಆ ಎಲ್ಲ ರಾಜಕುಮಾರಿಯರು ಹೇಳಿದರಂತೆ 1 ವರ್ಷ ನಾವು ಇವನ ಬಂಧನದಲ್ಲಿದ್ದೇವೆ. ನಾವು ಈಗ ಪುನಃ ಮನೆಗೆ ಹೋದರೂ ಕೂಡ ನಮ್ಮನ್ನು ಯಾರೂ ನಮ್ಮನ್ನು ನಂಬುವುದಿಲ್ಲ. ನಾವು 1 ವರ್ಷ ಪರಕೀಯರೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಎಲ್ಲರೂ ನಮ್ಮನ್ನು ದೂಷಿಸ್ತಾರೆ. ಅದಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತೇವೆ ಅಂತ ಕೃಷ್ಣನಲ್ಲಿ ಹೇಳಿದಾಗ ಆ ಕೃಷ್ಣ ಅವರಿಗೆ ಹುರಿದುಂಬಿಸಲಿಕ್ಕೋಸ್ಕರ ಏನು ಹೇಳ್ತಾನೆ ಕೇಳಿದರೆ ನೀವು ಯಾವಾಗಲೂ ನಮ್ಮ ಹೋರಾಟ ಬದುಕಿಗಾಗಿರಬೇಕೇ ಹೊರತು ಬದುಕನ್ನು ಬಿಡಲಿಕ್ಕಾಗಿ ಇರಬಾರದು. ನಿಮಗೆ ಏನೇ ಆದರೂ ಕೂಡ ನಿಮ್ಮೆಲ್ಲರನ್ನು ನಾನು ಸಂತೋಷದಲ್ಲಿ ಅಥವಾ ಯೋಗ್ಯ ರೀತಿಯಲ್ಲಿ ಮರ್ಯಾದೆಯಿಂದ ನಾನು ನಿಮಗೆ ಬಾಳನ್ನು ಕೊಡ್ತೇನೆ ಅಂತ ಹೇಳಿ ಅವರೆಲ್ಲರನ್ನೂ ಕೂಡ ಪುನಃ ಊರಿಗೆ ಅಂದರೆ ದ್ವಾರಕಾವತಿಗೆ ಕರೆತಂದ. ಅದರಗಿಂತ ಮುಂಚೆ ಆ ನರಕಾಸುರನನ್ನು ವಧೆ ಮಾಡಿ ಅವನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ಅವನ ಮಗನಿಗೆ ಪ್ರಥಮವಾಗಿ ಕೃಷ್ಣ ಆದೇಶ ಕೊಟ್ಟದ್ದು ಏನು ಕೇಳಿದರೆ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತೈಲಾಭ್ಯಂಗವನ್ನು ಮಾಡಿಸಿ ಅವರಿಗೆ ಹೊಸ ವಸ್ತ್ರವನ್ನು ಸಮರ್ಪಣೆ ಮಾಡಿ ಆ ಹೊಸ ವಸ್ತ್ರದೊಂದಿಗೆ ಸಮರ್ಯಾದೆಯಾಗಿ ಅವರನ್ನು ಕಳಿಸಿಕೊಡಬೇಕು ಅಂತ ಹೇಳಿ ಕೃಷ್ಣನ ಆದೇಶ. ಹಾಗೆ ಆ ಎಲ್ಲ ಸ್ತ್ರೀಯರನ್ನು ಕೂಡ ದ್ವಾರಕಾವತಿಗೆ ಕರೆದುಕೊಂಡು ಬಂದು ಎಲ್ಲರ ಸಮ್ಮುಖದಲ್ಲಿ ಆ ಎಲ್ಲ ಸ್ತ್ರೀಯರನ್ನು ಅವನು ಮದುವೆಯಾಗಿ ಷೋಡಶಸ್ತ್ರೀ ಸಹಸ್ರೇಶಾಯ ನಮಃ ಅಂತ ನಾವು ಕೃಷ್ಣಾಷ್ಟೋತ್ತರದಲ್ಲಿ ಬರುವಂತೆ ಆ ಒಂದು ನಾಮಕ್ಕೆ ಪೂರಕವಾಗಿ ಅವನು ಎಲ್ಲ ಸ್ತ್ರೀಯರನ್ನು ಒಮ್ಮೆಲೆಗೆ ಏಕತ್ರವಾಗಿ ಅವನು ಪಾಣಿಗ್ರಹಣವನ್ನು ಮಾಡಿಕೊಂಡು ನಂತರ ನಾರದರು ಅವನ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಆ ಎಲ್ಲ ಕಥೆಗಳು ತುಂಬ ವಿಸ್ತಾರ ಆಗ್ತದೆ. ಹಾಗಾಗಿ ತೈಲಾಭ್ಯಂಗದ ಪ್ರಥಮ ಉದ್ದೇಶ ಏನು ಕೇಳಿದರೆ ನಮಗೆ ತೈಲಾಭ್ಯಂಗ ಯಾವಾಗ ಮಾಡಬೇಕು ಅಂತ ಹೇಳ್ತದೆ. ಯುಗಾದಿಯ ಸಂದರ್ಭದಲ್ಲಿ ವತ್ಸರದ ಪ್ರಾರಂಭದಲ್ಲಿ ಮತ್ತು ಈ ನರಕ ಚತುರ್ದಶಿಯ 2 ದಿನ ನಾವು ತೈಲಾಭ್ಯಂಗವನ್ನು ಮಾಡಲೇಬೇಕು. ಅದೂ ಕೂಡ ನಮಗೆ ತೈಲಾಭ್ಯಂಗಕ್ಕೆ ಕ್ರಮವನ್ನು ಹೇಳ್ತದೆ. ಏನು ಕೇಳಿದರೆ ಆ ತೈಲ ಅಂತ ಹೇಳಿದರೆ ತಿಲ ಸಂಬಂಧಿಯ ತೈಲ ಅಂತ ಹೇಳ್ತೇವೆ. ಅಂದರೆ ಎಳ್ಳೆಣ್ಣೆಯನ್ನು ಅದಕ್ಕೆ ಬೇಕಾದಷ್ಟು ವನಸ್ಪತಿಗಳನ್ನು ಕೂಡ ಕೆಲವೆಡೆ ಬೆರೆಸುವಂತಹ ಕ್ರಮ ಅಭ್ಯಂಗ ತೈಲ ಅಂತ ಮಾಡುವಂತಹ ಕ್ರಮ ಕೂಡ ನಮಗೆ ಆಯುರ್ವೇದದಲ್ಲಿ ಅಥವಾ ಬೇರೆ ನಮ್ಮ ಬಹಳಷ್ಟು ಭಾರತದ ವಿಭಿನ್ನ ಭಾಗಗಳಲ್ಲಿ
ಬೇರೆ ಬೇರೆ ರೀತಿಯಾದಂತಹ ತೈಲಾಭ್ಯಂಗ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆದರೂ ಕೂಡ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಕೇಳಿದ್ರೆ ಚತುರ್ದಶಿಯ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದುಕೊಂಡು ನಿನ್ನೆ ತುಂಬಿಸಿಟ್ಟಂತಹ ನೀರಿಗೆ ನಾವು ಅದನ್ನು ಅಗ್ನಿಸ್ಪರ್ಶವನ್ನು ಮಾಡಿ ಆ ನೀರನ್ನು ಬಿಸಿ ಮಾಡಿಕೊಂಡು ನಂತರ ಅಶ್ವತ್ಥಾಮಾದಿ ಅಶ್ವತ್ಥಾಮ ಬಲಿರ್ವ್ಯಾಸು ಹನುಮಾಂಶ ವಿಭೀಷಣ ಕ್ರಮಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿಕೊಂಡು ಆ ಸಪ್ತ ಚಿರಂಜೀವಿಗಳನ್ನು ಸ್ಮರಣೆ ಮಾಡಿ ಅವರು ನಮ್ಮ ಹಿರಿಯರಾದಿಯಾಗಿ ಆ ಎಲ್ಲ ತೈಲವನ್ನು ಆ ದೂರ್ವ ಅಂದರೆ ನಮ್ಮ ಗರಿಕೆಯ ಹುಲ್ಲಿನಿಂದ ನಮ್ಮ ಇಡೀ ತಲೆಗೆ ಅಥವಾ ಬಾಹುಗಳಿಗೆ ಕಾಲುಗಳಿಗೆ ಸ್ಪರ್ಶಿಸಿಕೊಂಡು ತೈಲಾಭ್ಯಂಗವನ್ನು ಮಾಡುವಂತಹ ಕ್ರಮ. ಮತ್ತೆ ಕಡಲೆ ಹಿಟ್ಟಿನಿಂದ ಮೈಯನ್ನು ಕೂಡ ಶೀಗೆಕಾಯಿ ಪುಡಿಯಿಂದ ನಮ್ಮ ಕೇಶವನ್ನು ಕೂಡ ಸ್ವಚ್ಛ ಮಾಡುವಂತಹ ಕ್ರಮ. ಅದಲ್ಲದೆ ಆ ದಿನ ನಮಗೆ ಬೇಕಾದಂತಹ ಉಡ್ಲಿಕ್ಕೆ ಬೇಕಾದಂತಹ ಎಲ್ಲ ವಸ್ತ್ರಗಳನ್ನು ಹಾಗೆ ತಿನ್ನಲಿಕ್ಕೆ ಬೇಕಾದಂತಹ ವಿಶೇಷವಾದ ತಿನಿಸು ಪದಾರ್ಥಗಳನ್ನು ದೇವರ ಎದುರಿಗೆ ಸಮರ್ಪಣೆಯನ್ನು ಮಾಡಿಕೊಂಡು ಅದಲ್ಲದೆ ಕೂಡ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ದೇವರಿಗೂ ಕೂಡ ತೈಲಾಭಿಷೇಕ ಸ್ನಾನವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಕ್ರಮಗಳು ಕೂಡ ಬಹಳಷ್ಟು ನಮ್ಮ ದೇವಾಲಯಗಳಲ್ಲೆಲ್ಲ ಕಂಡು ಬರುತ್ತದೆ. ಅದಲ್ಲದೆ ಆ ದಿನ ನಾವು ತೈಲಾಭ್ಯಂಗವನ್ನು ಮಾಡಿ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಸ್ಫೂರ್ತಿ ಚೈತನ್ಯಗಳನ್ನು ಆ ದೇವರು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಕೂಡ ನಾವು ಮಾಡುವುದುಂಟು. ಅದಲ್ಲದೆ ಕೂಡ ತೈಲಾಭ್ಯಂಗ ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಜಾಡ್ಯಗಳು ದೂರ ಆಗಬೇಕು. ಅದಲ್ಲದೆ ನಮಗೆ ಜೀವನಕ್ಕೆ ಬೇಕಾದಂತಹ ಒಳ್ಳೆಯ ಸ್ಫೂರ್ತಿಯನ್ನು ಆ ದೇವರು ನಮಗೆ ಅನುಗ್ರಹ ಮಾಡಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯು ಕೂಡ ನಾವು ತೈಲಾಭ್ಯಂಗದಲ್ಲಿ ನಾವು ನೋಡ್ತೇವೆ. ಅದಲ್ಲದೆ ಮಧ್ಯಾಹ್ನ ಕಾಲದಲ್ಲಿ ಯಮತರ್ಪಣಾದಿಗಳನ್ನು ಕೂಡ ಕೊಡುವಂತಹ ಕ್ರಮಗಳಿದೆ. ಅದಲ್ಲದೆ ಲಕ್ಷ್ಮೀ ಸಮುತ್ಥಾನ ಪೂಜೆ ಅಂತ ಕೂಡ ಚತುರ್ದಶಿ ದಿನ ಚತುರ್ದಶಿಯ ಪರ್ವಕಾಲದ ದಿನ ಮಾಡುವಂತಹ ಸಂಪ್ರದಾಯಗಳು ಕೂಡ ಇದೆ. ಇದಿಷ್ಟು ಚತುರ್ದಶಿ ಆಚರಣೆಗಳಾದರೆ ಇನ್ನು ನಾವು ಅಮಾವಾಸ್ಯಾ ಕಾಲಕ್ಕೆ ಬರುವುದಾದರೆ ಮರುದಿನ ಅಂದರೆ ಧನಲಕ್ಷ್ಮೀ ಪೂಜೆ ಧಾನ್ಯಲಕ್ಷ್ಮೀ ಪೂಜೆ ಹಾಗೂ ಬಲೀಂದ್ರ ಪೂಜೆ ಇತ್ಯಾದಿಗಳನ್ನು ಅಮಾವಾಸ್ಯೆಯ ದಿನದಲ್ಲಿ ಕೂಡ ಮಾಡುವಂತಹ ಸಂಪ್ರದಾಯಗಳು ಕ್ರಮಗಳು ಆಚರಣೆಗಳು ಬಹಳಷ್ಟು ನಮ್ಮ ಪರಿಸರದಲ್ಲಿ ಕಾಣಲಿಕ್ಕೆ ಬರ್ತದೆ. ಧನಲಕ್ಷ್ಮಿ ಅಂತ ಹೇಳಿದರೆ ಅಮಾವಾಸ್ಯೆಯ ದಿನ ಹುಟ್ಟಿದ ತಾಯಿ ಆ ಲಕ್ಷ್ಮಿ, ಹಾಗಾಗಿ ಅವಳನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಸ್ತೋತ್ರವನ್ನು ಮಾಡ್ತೇವಾದರೂ ಕೂಡ ಆ ದಿನ ನಾವು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದು. ಉತ್ಥಾನ ದ್ವಾದಶಿ ದಿನ ಚಾತುರ್ಮಾಸ್ಯಕ್ಕೆ ಕೂತಂತಹ ದೇವರು ಉತ್ಥಾನವಾಗಲಿಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ಲಕ್ಷ್ಮಿ ಆ ದಿನ ಮಾಡಿ ಇಡುವುದಂತೆ. ಅಂದರೆ ನಮಗೆ ಮಹಾಪ್ರಳಯ ಕಾಲದಲ್ಲಿ ಬರಬೇಕಾದರೆ ಮಹಾಪ್ರಳಯ ಕಾಲದಿಂದ ಪರಮಾತ್ಮ ಹೇಳೋದು ಕಾರ್ತಿಕ ದ್ವಾದಶಿಗೆ, ಆ ದ್ವಾದಶಿಯ ದಿನ ಏಳುವಕ್ಕಿಂತ ಮುಂಚೆ ಆ ಲಕ್ಷ್ಮಿ ಜಾಗೃತಳಾಗಿ ಅವಳು ದೇವರಿಗೆ ಇಡೀ ಸೃಷ್ಟಿ ಕೈಂಕರ್ಯಕ್ಕೆ ಬೇಕಾದಂತಹ ಎಲ್ಲ ಒಂದು ಪೂರ್ವ ತಯಾರಿಯನ್ನು ಮಾಡಿಟ್ಟುಕೊಂಡು ಅವಳು ಕಾಯ್ತಾ ಇರ್ತಾಳೆ ಅನ್ನುವಂಥದ್ದು ನಮ್ಮ ಶಾಸ್ತ್ರ. ಹಾಗಾಗಿ ಆ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಾವು ಆ ಲಕ್ಷ್ಮಿಯನ್ನು, ಸಂತಾನ ಲಕ್ಷ್ಮಿಯನ್ನು, ಹಾಗೆ ಧಾನ್ಯಲಕ್ಷ್ಮಿಯನ್ನು, ಧನಲಕ್ಷ್ಮಿಯನ್ನು, ಹಾಗೆ ಬೇರೆ ಬೇರೆ ಹೆಸರುಗಳಿಂದ ಅವಳನ್ನು ಸ್ತುತಿ ಮಾಡಿ ಅವಳನ್ನು ನಾವು ಮನೆಯಲ್ಲಿ ಸ್ವಸ್ತಿಕಾ ಮೂಲಕವಾಗಿ ಆಗಲಿ ಅಥವಾ ಧಾನ್ಯ ಇತ್ಯಾದಿಗಳ ಮೂಲಕವಾಗಿ ಅಥವಾ ದೀಪಗಳನ್ನು ಬೆಳಗಿಸುವುದರ ಮೂಲಕವಾಗಿ ಆ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ಮಹಾಪರ್ವಕಾಲ ಈ ಅಮಾವಾಸ್ಯದ್ದು.